ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೆಯುತ್ತಿವೆ. ಈ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸಾರಾ ಮಹೇಶ್ ಅವರು ನಿಲ್ಲಬೇಕು ಅಂತ ಹೇಳಿ ಒಂದಷ್ಟು ಕೂಗು ಕೇಳಿ ಬರ್ತಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಂತಹ ಸಾರಾ ಮಹೇಶ್ ಅವರು ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಜನರ ಅಪೇಕ್ಷೆ ಮತ್ತೆ ಒಂದಷ್ಟು ಟಾಕ್ ಪಕ್ಷದಲ್ಲಿ ಕೂಡ, ನೀವು ಈ ಬಾರಿ ಜೆಡಿಎಸ್ ಅಭ್ಯರ್ಥಿ ಆಗ್ತೀರಿ ಅಂತ ಹೇಳಿ, ಅಭ್ಯರ್ಥಿನಾ ಸರ್? ಒಂದು 20 ವರ್ಷ ಕೃಷ್ಣರಾಜನಗರದಲ್ಲಿ ನಂದೇ ಆದಂಥ ರೀತಿಯಲ್ಲಿ ಸೇವೆ ಮಾಡಿದ್ದೀನಿ. ಬಟ್ ನನ್ನ ಜನ ಸ್ವಲ್ಪ ಸ್ನೇಹಿತರು ಕುಟುಂಬದವ್ರ ಜೊತೆ ಸ್ವಲ್ಪ ಆರಾಮಾಗಿ ಆರೋಗ್ಯ ನೋಡ್ಕೊಂಡಿರಲಿ, ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಾಗಲಿ ಅಂತೇಳಿ ರೆಸ್ಟ್ ಕೊಟ್ಟಿದ್ದಾರೆ. 7 ತಿಂಗಳ ನಂತರ ನನ್ನ ನಾಯಕರಾದಂಥ ಕುಮಾರರವರ ಸೂಚನೆ, ಜಿ ಟಿ ದೇವರು ದೂರವಾಣಿನಲ್ಲಿ ಕರೆದ ನಂತರ, ಇದು ರೈತರ ಪರವಾದಂಥ ಹೋರಾಟ ಆದ್ದರಿಂದ ಇಲ್ಲಿಗೆ ಬಂದಿದ್ದೀನಿ. ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದ್ರೆ ರಾಜಕೀಯವಾಗಿ ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಭಾಳ ಕಷ್ಟ, ಭಾಳ ಕಷ್ಟ. ಜಾತಿ ವ್ಯವಸ್ಥೆ, ಅಪ್ರಾಮಾಣಿಕತೆ, ಇದೆಲ್ಲವನ್ನು ಸಹಿಸ್ಕೊಳ್ಳೋದು ಭಾರಿ ಕಷ್ಟ. ಒಂದು ಸೋಲು ಅಷ್ಟೊಂದು ಹತಾಶೆಗೊಳಪಡಿಸ್ತಿದೆ ಸರ್? ನಾನು ಸೋತ ನಂತರನೇ ಶಾಸಕರಾಗಿದ್ದು, 2004 ನಾನು ಸೋತ ಮೇಲೇ ಪ್ರಾದೇಶಿಕ ಪಕ್ಷದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸತತವಾಗಿ 3 ಸಾರಿ ನನ್ನ ಜನ ಆಯ್ಕೆ ಮಾಡಿದ್ದಾರೆ. ಆದರೆ ಜನರಿಗೆ ನಮ್ಮ ಸೇವೆ ಸಾಕು, ಬದಲಾವಣೆ ಬೇಕು ಅಂದಾಗ ಮತ್ತೆ ಚುನಾವಣೆ ಏನು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಬಟ್ ಅಂದಿನ ರಾಜಕಾರಣಕ್ಕೂ ಇಂದಿನ ರಾಜಕಾರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಬಟ್ ಈ ಬಾರಿಯ ಚುನಾವಣೆ ನಿಮ್ಮನ್ನ ಸಾಕಷ್ಟು ಕಂಗೆಡಿಸ್ತಾ ಹೇಗೆ ಸರ್? ಈ ಬಾರಿ ಚುನಾವಣೆ ನನಗೆ ಕಂಗೆಡಿಸ್ಲಿಲ್ಲ. ಕೆಲವು ಹಿತಕ್ಷೇತ್ರಗಳು, ಜಾತಿಯ ವ್ಯವಸ್ಥೆ, ಬೇರೆ ಬೇರೆ ಕಾರಣಗಳು, ಆಮೇಲೆ ಒಬ್ಬ ಶಾಸಕನಾಗಿ ಏನು ಮಾಡಬೇಕು ಅನ್ನೋ ಜನರಿಗೆ ಕೆಲವರಿಗೆ ಅರಿವಿಲ್ಲದೆ ಇರ್ತಕ್ಕಂಥದ್ದು, ಅಥವಾ ಶಾಸಕರಾದ ತಕ್ಷಣ ಏನು ಮಂತ್ರಿ ಆದ ತಕ್ಷಣ ಲೂಟಿ ಮಾಡಿರ್ತಾರೆ, ಅಥವಾ ನಮಗೇನು ಮಾಡಲಿಲ್ಲ ಅಂತನೋ ಏನೇನೋ ಕಾರಣಗಳು ಇರ್ತವೆ. ಹಿತಕ್ಷೇತ್ರಗಳು ಅಂದ್ರೆ ಸರ್, ಅದು ನಿಮ್ಮ ಪಕ್ಷದವರ, ಬೇರೆ ಪಕ್ಷದವರ, ನಿಮ್ಮ ಜಿಲ್ಲೆಯವರ ಅಥವಾ ಬೇರೆ ಜಿಲ್ಲೆಯವರ, ನಿಮ್ಮ ತಾಲೂಕು? ನಮ್ಮ ಪಕ್ಷದವರೇ ಹಿತಕ್ಷೇತ್ರಗಳಾಗಕ್ ಸಾಧ್ಯ, ಬೇರೆ ಪಕ್ಷದವ್ರು ಹೆಂಗಾಯ್ತಾರೆ? ಅದರಿಂದ ಯಾರ್ಯಾರಿಗೆ ನಾವು ಮಾಡಿದ್ವಿ ಒಳ್ಳೇದನ್ನ ಅವರೇ ನಮಗೆ ಕೆಟ್ಟದ್ದು ಮಾಡಿದ್ದಾರೆ. ಬಟ್ ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನೀವು ನಿಲ್ಲಿ ಅಂತೇಳಿ, ಒಂದಷ್ಟು ಒತ್ತಡ ಬರ್ತಿದೆ ಅಂತೇಳಿ ಸರ್. ನನ್ನ ಸಾರ್ವಜನಿಕ ತೀರ್ಮಾನವನ್ನು ತೆಗೆದುಕೊಳ್ಳೋದು ನನ್ನ ನಾಯಕರಾದಂಥ ಕುಮಾರಣ್ಣರವರೇ. ಕೊನೆ ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್. ಒಂದ್ ವೇಳೆ ನಿಲ್ಲಿ ಅಂತಾನೆ ಹೇಳಿದ್ರೆ ನಿಲ್ತೀರಿ ಸರ್? ಪ್ರಶ್ನೆನೇ ಇಲ್ಲ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನೀವು ಕೂಡ ಅಭ್ಯರ್ಥಿ ಆಗ್ತೀರಿ. ನೋಡಿ, ಪ್ರತಾಪ್ ನಂಗೆ ಒಳ್ಳೆ ಸ್ನೇಹಿತ, ಅವ್ರದೇ ಆದಂತ ರೀತಿಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರ ಕಾಂಗ್ರೆಸ್ನ ಬೆಳಗ್ಗೆ ಸಂಜೆ ಮಾಡೋ ಕೆಲಸ ಎಲ್ಲ ಕೆಲವರು ಟೀಕೆ ಮಾಡ್ತಾರೆ, ಆದರೆ ಸ್ನೇಹ ಬೇರೆ, ಪಕ್ಷ ಬೇರೆ. ನನ್ನ ನಾಯಕರು ಏನ್ ತೀರ್ಮಾನ ಕೊಡ್ತಾರೆ ಅದು ಫೈನಲ್. ಇದಿಷ್ಟು ಮಾಜಿ ಶಾಸಕರಾದಂತಹ ಸಾರಾ ಮಹೇಶ್ ಅವರ ಮಾತು. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಆಗಿದ್ದೇನೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸೂಚನೆಯನ್ನು ನೀಡಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ. ಸಂಸದ ಪ್ರತಾಪ ಸಿಂಹ ಅವರು ನನಗೆ ಸ್ನೇಹಿತರಾಗಿರ್ಬೋದು, ಆದರೆ ಪಕ್ಷ ಬೇರೆ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಇದ್ದೀನಿ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.